கர்த்தவன் நம்பிகஸ்தன், கர்த்தவன் நம்பிகஸ்தன். அவன் நம்ம கிருபனாகிதானே, அவன் நம்ம உடையனாகிதானே. ஹல்லேலூயா, ஹல்லேலூயா, ஹல்லேலூயா. தேவர் வாக்கியம் எடுத்து நோடி, நான் கலந்த உபவாச பிரார்த்தனையில் சூச்சனை கொட்டேன். தேவரு ஏலியனன்ன கருது ஆகாபன முந்தே ஹோகி ஆலோசனை ஹேளோதக்கு ஹேளிதரெ ஆலோசனை கொட்டு மரியாகோ தேவரல்ல, அவனன்ன சரியாத பதத்தில் நடசோ தேவரு. நீ ஒந்து சமுவேலின புஸ்தக 17 அத்தியாய ஓதிதரெ ஒந்தனே வாக்கியத்தில் திஷ்பியனாத ஏலியனு ಅವನು ಇಸ್ರಾಯೇಲರ ಅರಸನಾದಂತ ಆಹಾಬನಿಗೆ ಹೇಳ್ತಾನೆ, ನಾನು ಹೇಳದೆ ಮಳೆಯಾಗಲಿ ಮಂಜಾಗಲಿ ಸುರಿಯೋದಿಲ್ಲ. ಹೇಳಿದ್ಮೇಲೆ ಅಲ್ಲಿಂದ ಡೈರೆಕ್ಷನ್ ದೇವ್ರು ಕೊಡ್ತಾನೆ. ಏನ್ ಡೈರೆಕ್ಷನ್? ನೀನ್ ನೇರವಾಗಿ ನೇರವಾಗಿ ಎಲ್ಲಿಗೋಗಂತ ಹೇಳಿದ್ರು 17 ಅಧ್ಯಾಯದ 3 ವಾಕ್ಯದಿಂದ. ತರುವಾಯ ಯಹೋವನು ಏಲಿಯನಿಗೆ, ನೀನು ಈ ಸ್ಥಳವನ್ನ ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಒಳೆಯ ಆಚೆಯಲ್ಲಿ ಇರುವ ಕೆರೀತಿನ ಹಳ್ಳದಲ್ಲಿ ಅಡಗಿಕೋ. ಅದು ಡೈರೆಕ್ಷನ್. ಸೂತ್ರ ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡುವುದಕ್ಕೆ ಕಾಗೆಗಳಿಗೆ ಆಜ್ಞಾಪಿಸುತ್ತೇನೆ. ಅಂದ್ರೆ ದೈವಿಕವಾದ ಪರ್ಪಸ್ ನಲ್ಲಿ ಜೀವಿಸುವ ವ್ಯಕ್ತಿಗೆ ಸರಿಯಾದ ಆಲೋಚನೆ ಟೈಮ್ಗೆ ಟೈಮ್ ದೇವರು ಕೊಡ್ತಾನೆ. ಅದರ ಜೊತೆಗೆ ನೀರು ಕೊಡ್ತಾನೆ, ಆಹಾರನೂ ಕೊಡ್ತಾನೆ. ನೀನು ಒಂದು ಕಾರ್ಯಕ್ಕೆ ಹೆಜ್ಜೆ ಇಡಕ್ ಮುಂಚೆ ಯುದ್ಧಕ್ಕೆ ಹೋಗಬೇಕಾ ಬೇಡುವ ದಾವಿದನು ದೇವರ ಬಳಿ ಕೇಳ್ತಾನೆ. ಯೋಸಫಾಟನ್ ದೇವರ ಬಳಿ ಕೇಳ್ತಾನೆ. ಸೋತ್ರ ಹೇಳಲಿಲ್ಲ. ಇವತ್ತು ಪ್ರತಿಯೊಂದು ಹೆಜ್ಜೆ ಇಡುವಾಗ ನಿನಗೆ ದೇವರ ಆಲೋಚನೆ ಕೊಡ್ತಾನೆ. ಆ ಡೈರೆಕ್ಷನ್ ಅಲ್ಲಿ ನೀನು ನಡೆಯುವಾಗ ನಿನಗೆ ಬೇಕಾದದನ್ನು ಒದಗಿಸೋ ಜವಾಬ್ದಾರಿ ಪರಲೋಕದ ದೇವರಿಗುಂಟು. ಆರ್ ಯು ಗೆಟಿಂಗ್ ಸಮಥಿಂಗ್? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೀನು ನನ್ನ ಜೊತೆ ಇದ್ದೀರಾ? ಆ ಬಾಲ್ಕನಿಯಲ್ಲಿ ಇರೋರೆಲ್ಲ ಗಟ್ಟಿಯಾಗ ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಆಯ್ತು, ಸ್ವಲ್ಪ ದಿನ ಆಯ್ತು, ಕೆರೀತಿನ ಹಳ್ಳದ ನೀರು ಬತ್ತಿ ಹೋಯ್ತು. ಇನ್ನೇನ್ ದೇವರ ಮುಂದಕ್ಕೆ? ಡೋಂಟ್ ವರಿ, ಆ ಹಳ್ಳ ಬತ್ತಿಸಿದೆ ನಾನು. ಕಾರಣ ನೀನ್ ಹಂಗೆ ಬಿಟ್ಟರೆ ಸೆಟ್ಲ್ ಆಗ್ಬಿಡ್ತೀಯ ಅಲ್ಲಿ. ದೇವರು ನಿನ್ನ ನೆಕ್ಸ್ಟ್ ಲೆವೆಲ್ ಅನಾಯಿಂಟಿಂಗ್ ನಡೆಸಬೇಕು. ನೀನು ಅರಸನ ಮುಂದೆ ಧೈರ್ಯವಾಗಿ ನಿಲ್ಲೋದಕ್ಕೆ, ನೀನ್ ಮಾತಾಡೋದಕ್ಕೆ ಧೈರ್ಯ ತೋರಿಸ್ದೆ ಸಭಾಷ್ ಮಗನೇ, ನೀನು ಬೇಕದು ಒದಗಿಸಿದೀನಿ, ಅದರಲ್ಲೇ ತೃಪ್ತಿ ಪಡಬೇಡ. ನೆಕ್ಸ್ಟ್ ಲೆವೆಲ್ಗೆ ನಿನ್ನನ್ನು ಮೂವ್ ಮಾಡಬೇಕು. ಸೋತ್ರ, ನೆಕ್ಸ್ಟ್ ಅನಾಯಿಂಟಿಂಗ್ ರಿಲೀಸ್ ಆಗಬೇಕು. ಸೋತ್ರ, ಸೋತ್ರ, ಸೋತ್ರ. ಅದಕ್ಕೆ ನಾನು ಸಾರಾಪತ್ತಿನಲ್ಲಿ ಇರುವಂತ ಚಿದಿಯೋನರ ಊರಿನಲ್ಲಿ ನಾನೊಂದು ವಿಧವೆ ಹತ್ರ ಮಾತಾಡಿದ್ದೀನಿ. ಯು ಗೋ ಫೈಂಡ್ ಔಟ್. ಆ ಪಟ್ಟಣದಲ್ಲಿ ಅನೇಕ ವಿಧವೆಗಳಿದ್ದರು, ನಿನ್ನ ಕಣ್ಣಿನ ಮುಂದೆ ಒಂದು ವಿಧವೆಯನ್ನು ತಂದು ನಿಲ್ಲಿಸ್ತೀನಿ. ಕಾರಣ, ಬಿಕಾಸ್ ಯು ಆರ್ ಫಾಲೋಯಿಂಗ್ ಮೈ ಡೈರೆಕ್ಷನ್. ನೀನ್ ನನ್ನ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಗಾಡ್ ಡಸ್ ಎವ್ರಿಥಿಂಗ್ ಅಕಾರ್ಡಿಂಗ್ ಟು ಹಿಸ್ ಪ್ಲಾನ್. ಅವನಿಗೆ ಗೊತ್ತು, ಏಲಿಯನಿಗೆ ವಿಧವೆಯ ಅವಸ್ಥೆ ಗೊತ್ತಿಲ್ಲ, ವಿಧವೆಗೆ ಏಲಿಯನ ಅವಸ್ಥೆ ಗೊತ್ತಿಲ್ಲ. ಇವರಿಬ್ಬರ ಅವಸ್ಥೆ ಬಲ್ಲವನಾದ ಒಬ್ಬ ದೇವರಿದ್ದಾನೆ. ವಿಧವೆ ಸಾಯಂಗಿಲ್ಲ, ಏಲಿಯನು ಬದುಕಬೇಕು, ವಿಧವೆಯನ್ನು ಬದುಕಬೇಕು. ಅದರ ಮಧ್ಯದಲ್ಲಿ ಒದಗಿಸುವ ಒಬ್ಬ ದೇವರು, ಹಲ್ಲೆಲೂಯಾ, ಅವನು ಮಿರಾಕಲ್ ಮಾಡುವ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲದೆ ಇರುವುದನ್ನ ಇರುವ ಹಾಗೆ ಬರ ಮಾಡೋದಕ್ಕೆ ಸಾಮರ್ಥ್ಯ ಉಳ್ಳವನು ನಿನಗೆ ಡೈರೆಕ್ಷನ್ ಕೊಡುವಾಗ ಚಾಚು ತಪ್ಪದೆ ಅದಕ್ಕೆ ಸಲ್ಯೂಟ್ ಅಡಿ. ಕಾರಣ, ಅವನು ನಿನ್ನ ಹಸಿರು ಹುಲ್ಲುಗಾವಲುಗಳಲ್ಲಿ ನಡೆಸುತ್ತಾನೆ. ಹಲ್ಲೆಲೂಯಾ. ಡೋಂಟ್ ಬಿ ಸ್ಯಾಟಿಸ್ಫೈಡ್
ಒಂದೊಂದು ಸೇವೆ ನಡೆದ ತಕ್ಷಣ ಅದರಲ್ಲೇ ತೃಪ್ತಿ ಆಗ್ಬೇಡ್ರೆ ನೆಕ್ಸ್ಟ್ ಲೆವೆಲ್ ದೇವರು ಮೂವ್ ಮಾಡ್ತಾನೆ ನಿನ್ನನ್ನು. ಎಷ್ಟು ಜನರಿಗೆ ಆಸೆ ಇದೆ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ಬೇಕಾ, ನೆಕ್ಸ್ಟ್ ಲೆವೆಲ್ ಅನಾಯಿಂಟಿಗೆಲ್ಲ ಮೂವ್ ಮಾಡ್ಬೇಕಾ? ಆಮೇ ಆಮೇ. ಅದಕ್ಕೆ ಕೀರ್ತನೆಕಾರನ ಹೇಳ್ತಾನೆ 16ನೇ ಕೀರ್ತನೆ 11ನೇ ವಾಕ್ಯ ಹೇಳ್ತದೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಅಪ್ಪ. ಹಲ್ಲೆಲೂಯ. ಕೀರ್ತನೆ 27:11 ಹೇಳ್ತದೆ, ಯೆಹೋವನೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಮಾರ್ಗವನ್ನು ಬೋಧಿಸು. 25ನೇ ಕೀರ್ತನೆ 12 ಹೇಳ್ತದೆ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾಗಿ ಮಾರ್ಗವನ್ನು ಅವನು ಬೋಧಿಸ್ತಾನೆ. ನೀನು ಯಾವಾಗ ಕೇಳ್ತೀಯೋ ದೇವರೇ ನನಗೆ ಡೈರೆಕ್ಷನ್ ಕೊಡು ಅಂದರೆ, ನನ್ನ ದೇವರು ಅಲ್ಲಲ್ಲಿ ಅವನು ಡೈರೆಕ್ಷನ್ ಕೊಡದೇ ಇರುವ ದೇವರಲ್ಲ, ನಿನಗೆ ಬೇಕಾದ ಉಚಿತವಾದ ಮಾರ್ಗವನ್ನು ಅವನು ನಿನಗೆ ಬೋಧಿಸ್ತಾ ಇರ್ತಾನೆ. ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ಇದಾಗಿದೆ ಮಾರ್ಗ, ಇದರಲ್ಲೇ ನಡಿ ಎಂದು ಅವನು ಹೇಳ್ತಾನೆ. ಅವನು ನನ್ನನ್ನು ಹಸಿರು ಹುಲ್ಲುಗಾವಲುಗಳಲ್ಲಿ ನಡೆಸುವೆನು, ವಿಶ್ರಾಂತಿಕರವಾದ ನೀರಿನ ಬಳಿಯಲ್ಲಿ ನನ್ನನ್ನು ತಂಗಿಸುವೆನು. ಈ ಒಳ್ಳೆಯ ಕುರುಬನು ಇವನ ಉದ್ದೇಶದ ಮೇರೆಗೆ ನೀನು ಜೀವಿಸೋದಾದರೆ ನಿನ್ನ ಜೀವನದಲ್ಲಿ ನಿನಗೆ ಯಾವ ಕೊರತೆ ಇಲ್ಲದಂತೆ, ಅಲ್ಪ ತಡವಾದರೂ ದ್ರಾಕ್ಷರಸ ಮುಗಿದು ಹೋಯ್ತು ಅಂತ ಅನಿಸ್ಬೋದು, ಆದರೆ ಮುಗಿದು ಹೋಗಲಿಲ್ಲ ಸಿಸ್ಟರ್. ನಿನ್ನ ಜೀವನದಲ್ಲಿ ಎಲ್ಲ ಖಾಲಿ ಆಗೋಯ್ತು ಅಂತ ನೀನು ತಿಳ್ಕೊಬೋದು, ಇಲ್ಲ ನನ್ನ ದೇವರು ಇದುವರೆಗೂ ಕಾಣದೇ ಇರುವ ಬೆಸ್ಟ್ ನಿನಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ಸಂಬಡಿ ಶಬ್ದ ಹಾಲೆಲೂಯ. ಎಷ್ಟು ಜನ ಹೇಳ್ತಾರೆ ಯಹೋವನು ನನ್ನ ಕುರುಬನ, ಯಹೋವನು ನನಗೆ ಕುರುಬನ, ನನ್ನ ಮಕ್ಕಳಿಗೆ ಕುರುಬನ, ನನ್ನ ಸಭೆಗೆ ಕುರುಬನ.